ಇಲ್ಲಿ ಸಿಕ್ಕಂತ ಒಂದು ಆತ್ಮೀಯವಾದಂತಹ ಸ್ವಾಗತ, ಪ್ರೀತಿ, ವಿಶ್ವಾಸ ನನ್ನ ಜೀವನದಲ್ಲಿ ಮರಲಿಕ್ಕೆ ಸಾಧ್ಯ. ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ, ಇನ್ನೊಂದು ಬಾರಿ ಅವರು ಪ್ರಧಾನಮಂತ್ರಿ ಆಗಬೇಕನ್ನುವಂಥದ್ದು ಜನರ ಅಭಿಲಾಷೆ. ನನಗೆ ವಿಶ್ವಾಸ ಇದೆ, ಅತಿ ದೊಡ್ಡ ಅಂತರದಲ್ಲಿ ನಾನು ಗೆದ್ದುಬಿಡ ಆಗುವುದಿಲ್ಲ ಒಳ್ಳೇದಕ್ಕಂತ. ಇವತ್ತು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದೇನೆ. ಒಬ್ಬ ಗುಡ್ ಪಾರ್ಲಿಮೆಂಟರ್ ಆಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನನಗೆ ಸಿಗ್ತಾ ಇರೋದು ನನ್ನ ಸೌಭಾಗ್ಯ. ಈ ಭಾಗದ ಜನ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ನಂಬಿಕೆ ವಿಶ್ವಾಸ ನನಗಿದೆ. ಇವತ್ತು ಇಡೀ ದೇಶದ 140 ಕೋಟಿ ಜನರ ಆಶಯ ಇದೆ, ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಆ ಒಂದು ಆಶಯ ಇದೆಲ್ಲ, ಅದಕ್ಕೆ ಒಂದು ಹೆಚ್ಚಿನ ಶಕ್ತಿ ಬಂದಿದೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ. ನಾವಿವತ್ತು ಬೆಳಗಾವಿಯಲ್ಲಿ ಇದ್ದೀವಿ. ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಬೆಳಗಾವಿಯ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಇದ್ದೀವಿ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗೆ ನಡೀತಾ ಇದೆ ಚುನಾವಣೆ? ಈ ಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಮೇಲೆ 27ನೇ ತಾರೀಕು ಬೆಳಗಾವಿಗೆ ನಗರಕ್ಕೆ ಬಂದ ಮೇಲೆ ಅಲ್ಲಿಂದ ಆಲ್ಮೋಸ್ಟ್ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಭೇಟಿ ಕೊಟ್ಟಿದ್ದೇನೆ, ಮತದಾರರ ಜೊತೆ ನೇರ ಸಂಪರ್ಕ ಮಾಡಿದ್ದೇನೆ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾಯಕರುಗಳು, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು, ಅದು ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಪದಾಧಿಕಾರಿ ಇರ್ಬೋದು, ಬೂತ್ ಮಟ್ಟದ ಕಾರ್ಯಕರ್ತರಿರ್ಬೋದು, ಪೇಜ್ ಪ್ರಮುಖರಿರ್ಬೋದು, ಎಲ್ಲರ ಜೊತೆ ಸಂಪರ್ಕ ಮಾಡಿ ಮತ್ತು ಬೆಳಗಾವಿ ಕ್ಷೇತ್ರದ ಪ್ರತಿಯೊಬ್ಬ ಹೆಚ್ಚು ಕಡಿಮೆ ಎಲ್ಲ ನಾಗರಿಕರನ್ನು ಭೇಟಿಯಾಗಿ, ಹಿರಿಯರನ್ನು ಭೇಟಿಯಾಗಿ, ಯುವಕರನ್ನು ಭೇಟಿಯಾಗಿ, ಮಹಿಳೆಯರನ್ನು ಭೇಟಿಯಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೇನೆ ಮತ್ತು ಭಾಳ ಒಳ್ಳೆಯ ರೀತಿಯಿಂದ ನನಗೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇಲ್ಲಿ ಸಿಕ್ಕಂಥ ಒಂದು ಆತ್ಮೀಯವಾದಂಥ ಸ್ವಾಗತ, ಪ್ರೀತಿ, ವಿಶ್ವಾಸ ನನ್ನ ಜೀವನದಲ್ಲಿ ಮರಲಿಕ್ಕೆ ಸಾಧ್ಯ. ಆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮಗೆ ಜನರ ಒಂದು ಪ್ರೀತಿ ವಿಶ್ವಾಸ ಸಿಗ್ತಾ ಇದೆ, ಸ್ಪಂದನೆ ಸಿಗ್ತಾ ಇದೆ ಮತ್ತು ಇದಕ್ಕೆಲ್ಲ ಮೂಲ ಕಾರಣ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ, ಯಶಸ್ವಿ ಪ್ರಧಾನಮಂತ್ರಿ ಆಗಿದ್ದಾರೆ. ಇನ್ನೊಂದು ಬಾರಿ ಅವರು ಪ್ರಧಾನಮಂತ್ರಿ ಆಗಬೇಕನ್ನುವಂಥದ್ದು ಜನರ ಅಭಿಲಾಷೆ ಮತ್ತು ಅದೇ ರೀತಿ ಇವತ್ತು ನಾನು ಇಲ್ಲಿ ಅಭ್ಯರ್ಥಿ ಆದಾಗ ಏನು ಬೆಳಗಾವಿ ಜೊತೆ ಒಂದು ಕರ್ಮಭೂಮಿಯಾಗಿ 30 ವರ್ಷದ ನಂಟಿದೆಯಲ್ಲ ಅದನ್ನು ಜನ ಮರ್ತಿಲ್ಲ. ಹೀಗಾಗಿ ಇವತ್ತು ಬೆಳಗಾವಿಯ ಈ ಜನ ನನ್ನನ್ನು ಬೆಳಗಾವಿಯವರೇ ಅನ್ನುವಂಥ ಮನೆಯ ಮಗ ಅನ್ನುವಂಥ ರೀತಿಯಲ್ಲಿ ನಾವು ನಡೆಸ್ಕೊತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆಯ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ, ನನಗೆ ವಿಶ್ವಾಸ ಇದೆ ಅತಿ ದೊಡ್ಡ ಅಂತರದಲ್ಲಿ ನಾನು ಗೆದ್ದುಬಿಡ್ತೀನಿ. ಜಗದೀಶ್ ಶೆಟ್ಟರ್ನ ಬೆಳಗಾವಿಯ ಮನೆ ಮಗ ಅಂತ ಸ್ವೀಕರಿಸುವ ಅವಶ್ಯಕತೆ ಇಲ್ಲ, ಇಡೀ ಕರ್ನಾಟಕದ ಮಗ, ಯಾವ ಕ್ಷೇತ್ರ ಆದರೂ ಓಕೆ. ಸುರೇಶ್ ಅಂಗಡಿಯವರ ಕರ್ಮಭೂಮಿ ಸತತವಾಗಿ ಗೆಲ್ತಾ ಇದ್ರು, ಆ ನಂತರದಲ್ಲಿ ಅವರು ಅಸ್ತಂಗತರಾದ್ಮೇಲೆ ನಡೆದಂಥ ಬೈ ಎಲೆಕ್ಷನ್ನು ಅವರ ಪತ್ನಿ ಮಂಗಳಾ ಸುರೇಶ್ ಅಂಗಡಿಯವ್ರು ಗೆದ್ದರು. ಈಗ ನಿಮಗೆ ಆ ಜವಾಬ್ದಾರಿ ಬೆಳಗಾವಿಯಲ್ಲಿ, ಯಾಕಂದರೆ ಶೆಟ್ಟರ್ ಅಂದರೆ BJP ಹೋರಾಟ ಸಂಘಟನೆ ಎಲ್ಲ ಎಲ್ಲ ಅವ್ರ ಜೀವನ ಪೂರ್ತಿ ಇದ್ದಿದ್ದೆ, ಆದರೆ ಈಗ ಮತ್ತೊಂದು ಫೇಸ್ ಶುರು ಆಗ್ತಾ ಇದೆ ನಿಮ್ಮ ರಾಜಕೀಯದಲ್ಲಿ, ಹೇಗಾಗಿ ತಯಾರಿ ನಡೀತಿದೆ? ನೋಡಿ, ಇಲ್ಲಿವರೆಗೆ ನಾನು ರಾಜ್ಯದ ರಾಜಕಾರಣದಲ್ಲಿದ್ದೆ, ವಿಧಾನಸಭೆಗೆ 6 ಸಲ ಆರಿಸಿಕೊಂಡು ನನ್ನ ಸೇವೆಯನ್ನು ಸಲ್ಲಿಸಿದ್ದೇನೆ, ಪ್ರತಿಪಕ್ಷದ ನಾಯಕರಾಗಿ ಸೇವೆ ಕೊಟ್ಟಿದ್ದೇನೆ ಮತ್ತು ಕೆಲವೊಂದು ಪ್ರಮುಖವಾದಂಥ ಇಲಾಖೆಗಳಲ್ಲಿ ಕೆಲಸ ಮಾಡಿ ಆಡಳಿತದ ಅನುಭವವೂ ನನಗಿದೆ, ರಾಜಕೀಯ ಅನುಭವವೂ ಇದೆ. ಹೀಗಾಗಿ ಮುಖ್ಯಮಂತ್ರಿಯಾಗಿಯೂ ಸಹಿತ ಇಡೀ ರಾಜ್ಯದ ಒಳ ಹೊರಗಳನ್ನು ತಿಳ್ಕೊಂಡಂಥ ವ್ಯಕ್ತಿ ನಾನು. ಹೀಗಾಗಿ ಒಂದು ಇಡೀ ನಾಡು ಹೇಗಿದೆ ಮತ್ತು ದೇಶ ಹೇಗಿದೆ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ. ಹೀಗಾಗಿ ಇವತ್ತು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಈ ಒಂದು ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಪ್ರತಿನಿಧಿಯಾಗಿ ನಾನು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನರ ಪ್ರತಿನಿಧಿಯಾಗಿ ಪಾರ್ಲಿಮೆಂಟಿಗೆ ಹೋಗುವಂಥ ಒಂದು ಅವಕಾಶ ಬಂದದೆ ಮತ್ತು ಪಾರ್ಲಿಮೆಂಟ್ನಲ್ಲಿ ಸಹಿತ ಒಬ್ಬ ಉತ್ತಮ ಪಾರ್ಲಿಮೆಂಟರಿಯನ್ ಆಗಿ ಕೆಲಸ ಮಾಡಲಿಕ್ಕೆ ನನಗೆ ಉತ್ಸುಕತೆ ಇದೆ. ಆ ಒಂದು ಆ ಒಂದು ಕಾನ್ಫಿಡೆನ್ಸ್ ಇದೆ, ವಿಶ್ವಾಸ ಇದೆ ನನಗೆ. ಡೆಫಿನೆಟ್ಲಿ ಆ ಒಂದು ಕೇಂದ್ರದ ಪಾರ್ಲಿಮೆಂಟ್ನಲ್ಲಿ ಅದರಿಂದ ಮುಖಾಂತರ ಹೊಸ ಒಂದು ರಾಜಕೀಯ ಅಧ್ಯಾಯ ಪ್ರಾರಂಭ ಆಗ್ತದೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ಅದರ ಉಪಯೋಗ ಮಾಡ್ತೀವಿ. ಮತ್ತೊಂದು ಕಡೆ ದೇವರು ಯಾವ್ದಾದ್ರು ತುಂಬ ದೊಡ್ಡದನ್ನ ಕೊಡಬೇಕಂದ್ರೆ ಸಣ್ಣದನ್ನ ಕಿತ್ಕೋತಾನಂತೆ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂಥ ವ್ಯತ್ಯಾಸ. ಆ ನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರ ಸ್ಟ್ರಾಂಗ್ ಕಮ್ಬ್ಯಾಕ್, ಜಗದೀಶ್ ಶೆಟ್ಟರ್ ನೇರವಾಗಿ ಡೆಲ್ಲಿಯಲ್ಲಿ ಕಾಣಿಸ್ಕೋತಾರೆ, ಪ್ರೆಸ್ ಮೀಟಲ್ಲಿ ಕೂತ್ಕೋತಾರೆ, ಪಾರ್ಟಿಗೆ ವಾಪಸ್ ಆಗ್ತಾರೆ, ಓಕೆ, ಅದು ಅವರ ವೈಯಕ್ತಿಕ ನಿರ್ಧಾರ, ಅದನ್ನು ಗೌರವಿಸಬೇಕು, ಅದನ್ನು ಟೀಕಿಸುವ ಅಥವಾ ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ ನನ್ನ ಪ್ರಕಾರ. ಎಲ್ಲವೂ ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತಿದೆಯಾ ಅಲ್ಟಿಮೇಟ್ ಆಗಿ? ನೋಡಿ, ಆಗುವುದಿಲ್ಲ ಒಳ್ಳೇದಕ್ಕಂತ. ಹೀಗಾಗಿ ಇವತ್ತು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಂಥ ಒಳ್ಳೆಯ ಅವಕಾಶಗಳು, ಒಬ್ಬ ಗುಡ್ ಪಾರ್ಲಿಮೆಂಟರ್ನಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನನಗೆ ಸಿಗ್ತಾ ಇರೋದು
ನನ್ನ ಸೌಭಾಗ್ಯ. ಅದಕ್ಕೆ ಜನರ ಆಶೀರ್ವಾದ ಮಾಡಬೇಕು, ಈ ಭಾಗದ ಜನ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ನನಗಿದೆ. ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವರು 4 ಬಾರಿ ಇಲ್ಲಿ ಆಯ್ಕೆಯಾಗಿ ಏನೊಂದು ಜನರ ಸೇವೆ ಮಾಡಿದ್ದಾರೆ, ಅದು ಜನರ ಮನಸ್ಸಲ್ಲಿ ಇವತ್ತು ಇದೆ. ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ತೀನಿ, ಅದು ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿರ್ಬೋದು, ಇವತ್ತಿಗೂ ಸಹಿತ ಜನಸಾಮಾನ್ಯರು ಮಾನ್ಯ ಸುರೇಶ್ ಅಂಗಡಿಯವರ ನೆನಪು ಮಾಡ್ಕೊತಾರೆ. ಅವರು ಇಂಥ ಇಂಥ ಕೆಲಸಗಳನ್ನು ಮಾಡಿದರು, ಅವರ ಮುಂದುವರಿಕೆಯಾಗಿ ನೀವು ಅವ್ರ ಕೆಲಸವನ್ನು ಮುಂದುವರೆಸ್ರಿ. ಅವರೇನೊಂದು ಕೆಲವೊಂದು ಯೋಜನೆಗಳನ್ನು ಬಿಟ್ಟು ಹೋಗಿದ್ರು, ಅವ್ರ ಕನಸಿದೆ, ಆ ಕನಸನ್ನು ನನಸು ಮಾಡಿ ಸುರೇಶ್ ಅಂಗಡಿಯವರಿಗೆ ಗೌರವ ತರಿ ಅನ್ನುವಂಥದ್ದು ಜನಸಾಮಾನ್ಯರು ಇವತ್ತು ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅನ್ನೋದೇ ಒಂದು ಅತಿದೊಡ್ಡ ಶಕ್ತಿ BJP ಸಂಪೂರ್ಣ ರಾಜ್ಯದಲ್ಲಿ, ಜೊತೆಗೆ ಈಗ ಬೆಳಗಾವಿಯಲ್ಲಿ ಕೂಡ. ಜೊತೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್, ಬಾಲಚಂದ್ರ ಜಾರಕಿಹೊಳಿಯವರಾಗಿರ್ಬೋದು, ರಮೇಶ್ ಜಾರಕಿಹೊಳಿಯವರಾಗಿರ್ಬೋದು, ಅವರು ಈ ಬಾರಿ ನಿಮ್ಮ ಬೆನ್ನಿಗೆ ಕೈಗೆ ಕೈಯನ್ನು ಕೊಟ್ಟು, ಹೆಗಲಿಗೆ ಹೆಗಲನ್ನು ಕೊಟ್ಟು ನಿಮ್ಮನ್ನು ಗೆಲ್ಸೋದಲ್ಲ, ಅತಿ ಹೆಚ್ಚು ಲೀಡ್ನಲ್ಲಿ ಗೆಲ್ಲಿಸಬೇಕು ಅನ್ನೋ ಸಂಕಲ್ಪವನ್ನು ಮಾಡಿದ್ದಾರೆ. ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಮಾಜಿ ಶಾಸಕರು, ಅದರಲ್ಲಿ ಪ್ರಮುಖವಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಇಲ್ಲಿ ಬೆಳಗಾವಿ ದಕ್ಷಿಣ ಕ್ಷೇತ್ರದಿಂದ ಆರಿಸಿ ಬಂದಂಥ ಅಭಯ್ ಪಾಟೀಲ್ ಇರ್ಬೋದು, ಮತ್ತು ನಮ್ಮ ಮಾಜಿ ಶಾಸಕಂಥ ಅನಿಲ್ ಬೆನಕೆ ಅವರು ಇರ್ಬೋದು, ಅದೇ ರೀತಿ ಬೈಲಹೊಂಗಲದಲ್ಲಿರ್ತಕ್ಕಂಥ ನಮ್ಮ ಜಗದೀಶ್ ಮೆಟಗೂಡ್ ಅವರು, ಮತ್ತು ಅದೇ ರೀತಿ ವಿಶ್ವನಾಥ್ ಪಾಟೀಲ್ರು, ಮತ್ತು ಇದರ ಜೊತೆಗೆ ನಮ್ಮ ಸೌದತ್ತಿಲಿರ್ತಕ್ಕಂಥ ಶ್ರೀಮತಿ ರತ್ನ ಮಾಮನಿಯವರು ಇರ್ಬೋದು, ಅದೇ ರೀತಿ ವಿರೂಪಾಕ್ಷ ಮಾಮನಿಯವರು ಇರ್ಬೋದು, ಮತ್ತು ಅದೇ ರೀತಿ ನಮ್ಮ ರಾಮದುರ್ಗದಲ್ಲಿ ಇರತಕ್ಕಂಥ ಮಾಜಿ ಶಾಸಕಂಥ ಮಹದೇವಪ್ಪ ಯಾದೋಡರು ಇರ್ಬೋದು, ಅದೇ ರೀತಿ ಅಲ್ಲಿ ಮೊನ್ನೆ ಸ್ಪರ್ಧೆ ಮಾಡಿದಂಥ ಚಿಕ್ಕ ರೇವಣ್ಣವರು ಇರ್ಬೋದು, ಮತ್ತು ಇಲ್ಲಿ ಜಿರ್ಲಿಯವರು, ಆಮೇಲೆ ಪ್ರಭಾಕರ್ ಕೋರಿಯವರು, ಮತ್ತು ನಮ್ಮ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಮಾಜಿ ಶಾಸಕರಂಥ ಸಂಜಯ್ ಪಾಟೀಲ್ ಇರ್ಬೋದು. ಈ ರೀತಿ ಲಿಸ್ಟ್ ತೆಗೆದುಕೊಂಡು ಹೋದರೆ ಅದರ ಜೊತೆಗೆ JDS ಸಹಿತ ನಮ್ಮ ಕೂಡ ಅಲೈನ್ಸ್ ಇದೆ. JDS ಜಿಲ್ಲಾಧ್ಯಕ್ಷರು ಸತತವಾಗಿ ನಮ್ಮ ಜೊತೆ ಪ್ರವಾಸ ಮಾಡ್ತಾಯಿದ್ದಾರೆ. ಶಂಕರ್ ಮಾಡಲಗಿಯವರು ನಮ್ಮ ಜೊತೆ ಪ್ರವಾಸ ಮಾಡ್ತಾಯಿದ್ದಾರೆ. ಆ ಕಡೆ ಚೋಪ್ರಾ, ನಮ್ಮ ಸೌದತ್ತಿಯಲ್ಲಿ ಸೌರವ್ ಚೋಪ್ರಾ ಇವತ್ತು ನಮ್ಮ ಜೊತೆ ಪ್ರವಾಸ ಮಾಡ್ತಾಯಿದ್ದಾರೆ. ಮತ್ತು ಪಂಚನಗೌಡ ಅನ್ನುವಂಥ ಅವರು ಲೀಡರ್ಸ್, ಅವರು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ರಾಮದುರ್ಗದಲ್ಲಿ ಸಹಿತ JDSಯಿಂದ ಅಭ್ಯರ್ಥಿ ಆದಂಥವ್ರು ಸಹಿತ ಪ್ರದೀಪ್ ಅವರು ಸಹಿತ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ಒಟ್ಟು ಎಲ್ಲ ಕಡೆ, ಮತ್ತು ನಮ್ಮ ಈರಣ್ಣ ಕಡಾಡಿಯವರು ರಾಜ್ಯಸಭಾ ಸದಸ್ಯರು, ಅವರಂತೂ ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲ, ನಮ್ಮ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ಸಂಸದ ಸದಸ್ಯರಂಥ ಮಂಗಳಾ ಅಂಗಡಿಯವರು, ಈ ರೀತಿ ಒಂದು ದೊಡ್ಡ ಲಿಸ್ಟೇ ಇದೆ. ಹೀಗಾಗಿ ಎಲ್ಲರೂ ಕೂಡಿಕೊಂಡು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಕೌಟಿಗಿಮಠರು, ಮಾಂತೇಶ್ ಕೌಟಿಗಿಮಠರು, ಮತ್ತು ಹನುಮಂತ್ ನಿರಾಣಿ ವಿಧಾನ ಪರಿಷತ್ ಸದಸ್ಯರು, ಕೇಲಿ ಸೊಸೈಟಿ ಚೇರ್ಮನ್ ಪ್ರಭಾಕರ್ ಕೋರೆ, ಒಂದೊಂದೇ ತೊಗೊಂಡು ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಅದು. ಹೀಗಾಗಿ ಎಲ್ಲರೂ ಸಹಿತ ಈ ಒಂದು ನಮ್ಮ ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ, ಮತ್ತು ಎಲ್ಲೆಲ್ಲಿ ಘಟಕದ ಅಧ್ಯಕ್ಷರಿದ್ದಾರೆ, ಪ್ರಭಾವಿ ನಾಯಕರಿದ್ದಾರೆ, ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೊಡ್ಡ ಪ್ರಮಾಣದಲ್ಲಿ ನನ್ನ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಭಾಳ ಒಂದು ಯಶಸ್ವಿಯಾಗಿ ಕ್ಯಾಂಪೇನ್ ನಡೀತಾ ಇದೆ. ಮತ್ತೊಂದು ಕಡೆ ನರೇಂದ್ರ ಮೋದಿಯವರು ಹ್ಯಾಟ್ರಿಕ್ ಸಾಧನೆ ಮಾಡಬೇಕು ಅನ್ನೋ ಕೂಗು ಇಡೀ ದೇಶದಲ್ಲಿದೆ, ಮೋದಿಯವರೇ ಪ್ರಧಾನಿ ಆಗಬೇಕಂತ. ಹೌದು, ಆಬ್ವಿಯಸ್ಲಿ ನಿಮಗೆ ಲೇಟ್ ಆಗ್ತಿದೆ, ಕೊನೆ ಪ್ರಶ್ನೆ, ಇದು ಎಷ್ಟರ ಮಟ್ಟಿಗೆ ನಿಮಗೆ ಪ್ಲಸ್ ಆಗುತ್ತೆ? ನೋಡಿ, ಇವತ್ತು ಇಡೀ ದೇಶದ 140 ಕೋಟಿ ಜನರ ಆಸೆ ಇದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು. ಅದು ಎಲ್ಲೆಲ್ಲಿ ಹೋಗ್ತೀನಿ, ಜನರ ಒಂದು ಭಾವನೆ ಸ್ಪಂದನೆ ಇವತ್ತು ಸ್ಪಂದನೆ ಸಿಗ್ತಾ ಇದೆ, ಬೆಂಬಲ ಸಿಗ್ತಾ ಇದೆ. ಆ ಒಂದು ಆಶೆ ಇದೆಲ್ಲ, ಅದಕ್ಕೆ ಒಂದು ಹೆಚ್ಚಿನ ಶಕ್ತಿ ಬಂದಿದೆ. ಕೊನೆ ಪ್ರಶ್ನೆ ಸರ್, ಕರ್ನಾಟಕ TV ಮೂಲಕ ಈ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಇವತ್ತು ದೇಶದ ಹಿತರಕ್ಷಣೆ, ದೇಶದ ಒಂದು ರಕ್ಷಣೆ ಸಲುವಾಗಿ, ದೇಶದ ಅಭಿವೃದ್ಧಿ ಸಲುವಾಗಿ ಇವತ್ತು 10 ವರ್ಷ ನರೇಂದ್ರ ಮೋದಿಯವರು ಏನು ಕೆಲಸ ಕಾರ್ಯ ಮಾಡಿದ್ದಾರೆ ಅದಕ್ಕೆ ಇನ್ನೂ ಹೆಚ್ಚಿನ ಉತ್ತೇಜನ ಕೊಡಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ, ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಕಮಲ್ ಚಿನ್ನಿಗೆ ಮತ ಕೊಡಿ ಅಂತೇಳಿ ನಾನು ಬೆಳಗಾವಿಯ ಜನರಿಗೆ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ಪ್ರಶಾಂತ ಮನಸ್ಥಿತಿಯ ಜಗದೀಶ್ ಶೆಟ್ಟರ್ ಅವರು ಶ್ರದ್ಧಾಪೂರ್ವಕವಾಗಿ ಈ ಬಾರಿ ಪಾರ್ಲಿಮೆಂಟ್ಗೆ ಹೋಗೇ ಹೋಗ್ತೀನಿ ಅನ್ನೋ ಸಂಕಲ್ಪವನ್ನು ಮಾಡಿದ್ದಾರೆ. ನೀವು ಕೂಡ ಈ ವಿಡಿಯೋನ ನೋಡ್ತಾ ಇದ್ದರೆ ಬೆಳಗಾವಿಯ ಸಂಸದರು ಯಾರಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಯೋಗೇಶ್, ಕರ್ನಾಟಕ TV ಬೆಳಗಾವಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ
ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.